ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡಿಜಿಟಲ್ ಸೇವಾ ಗುರು ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೇವಾ ಸಿಂಧು ಪೋರ್ಟಲ್ನ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಮತ್ತು ಲಾಗಿನ್ ಮಾಡೋದು ಹೇಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ನೀವು ಲಾಗಿನ್ ಮಾಡೋದ್ರಿಂದ ಏನೋ ಉಪಯೋಗ ಆಗುತ್ತೆ ಅಂತಂದರೆ, ನೀವು ಲಾಗಿನ್ ಮಾಡಿಬಿಟ್ಟು ನೀವು ಈ ಒಂದು ಏನಿದೆ ಅಪ್ಲಿಕೇಶನ್ ಏನಿದೆ ಎಲ್ಲ ನೀವು ಹಾಕ್ಬೋದು ಫ್ರೆಂಡ್ಸ್. ಮತ್ತು ನೀವು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯಿಂದ ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ ಅದು ಹಾಕ್ಬೋದು. ಮತ್ತು ಕಾರ್ಮಿಕ ಇಲಾಖೆ ನೀವು ಲೇಬರ್ ಕಾರ್ಡ್ ಕೂಡ ನೀವು ಇದರಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು, ಫ್ರೀ ಆಗಿ ನೀವು ಅಪ್ಲೈ ಮಾಡ್ಕೋಬೋದು. ಮತ್ತು ನೀವು ಅದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಆ ಒಂದು ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ನಾನು ಈ ಒಂದು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನೋಂದಾಯಿತ ಬಳಕೆದಾರರು ಇಲ್ಲಿ ಲಾಗಿನ್ ಮಾಡಿ ಅಂತಿದಲ್ಲ, ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದರೆ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ಓಪನ್ ಆಯಿತು. ಈ ರೀತಿಯಾಗಿ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ ನಿಮ್ಮೊಂದು ಇಮೇಲ್ ಐ ಡಿ ಅಥವಾ ನಿಮ್ಮೊಂದು ಫೋನ್ ನಂಬರು ಮತ್ತು ನಿಮ್ಮೊಂದು ಪಾಸ್ವರ್ಡ್ ಹಾಕಬೇಕಾಗತ್ತೆ. ನೀವೊಂದು ಪಾಸ್ವರ್ಡ್ ಮರ್ತಿದ್ರೆ ನೀವು ಒ ಟಿ ಪಿ ಹಾಕ್ಬಿಟ್ಟು ನೀವು ನಿಮ್ಮ ಒಂದು ಲಾಗಿನ್ ಮಾಡ್ಕೋಬೋದು ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ನಿಮ್ಮೊಂದು ಕ್ಯಾಪ್ಚರ್ ಕೋಡ್ ಕೂಡ ಈ ನಂಬರ್ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮೊಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಿಮಗೆ. ಅದರಲ್ಲಿ ನೀವು ಎಲ್ಲ ಪ್ರತಿಯೊಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡ್ಬೋದು ಚೆಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತಿಲ್ಲ, ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಹಾಕಿ, ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ನ ಹಾಕಿ, ಮತ್ತು ಯಾವ ಸರ್ವಿಸ್ ಬರುತ್ತೆ ಆ ಸರ್ವಿಸಸ್ ಹಾಕ್ಬಿಟ್ಟು ನೀವು ನಿಮ್ಮ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಒಂದು ಸ್ಟೇಟಸ್ನ ಕೂಡ ನೀವು ಚೆಕ್ ಮಾಡ್ಕೋಬೋದು. ಮತ್ತು ನೀವು ರಿಜಿಸ್ಟ್ರೇಷನ್ ಮಾಡ್ಕೋ, ನೀವು ಫಸ್ಟ್ ಟೈಮ್ ಓಪನ್ ಮಾಡ್ತಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಪ್ಪ ಅಂತಂದರೆ, ಇಲ್ಲಿ ನೋಡ್ಬೋದು ನ್ಯೂ ಯೂಸರ್ ಅಂತಿದೆಲ್ಲ, ರಿಜಿಸ್ಟರ್ ಹಿಯರ್ ಅಂತಿದೆಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ. ಈ ಒಂದು ಪೇಜಲ್ಲಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಡಿಜಿ ಲಾಕರ್ ಅಂತ ಬಂತು, ಸೇವಾ ಸಿಂಧು ಕರ್ನಾಟಕ ಅಂತ ಬಂತು. ಅಂದರೆ ನೀವು ಡೈರೆಕ್ಟಾಗಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ನೀವು ಲಿಂಕ್ ಇದ್ದರೆ, ನಿಮ್ಮೊಂದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ನೀವು ಇದನ್ನು ಡೈರೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ. ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒ ಟಿ ಪಿ ಬರುತ್ತೆ ಫ್ರೆಂಡ್ಸ್. ನಿಮಗಿಲ್ಲಿ ಒ ಟಿ ಪಿ ಬರುತ್ತೆ. ಇವಾಗ ನಾನು ಇವಾಗ ಒ ಟಿ ಪಿನ ಎಂಟರ್ ಮಾಡ್ತಿದ್ದೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಒ ಟಿ ಪಿ ಸಕ್ಸಸ್ಫುಲಿ ಅಪ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಏನಿದೆ ನೀವು ಇಲ್ಲಿ ಅಲೋ ಅಂತ ಕೊಡಬೇಕಾಗತ್ತೆ. ಇಲ್ಲಿ ಅಲೋ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಮೊಂದು ಇಮೇಲ್ ಐ ಡಿ ಹಾಕಬೇಕಾಗತ್ತೆ ಮತ್ತು ನಿಮ್ಮೊಂದು ಫೋನ್ ನಂಬರ್ ಹಾಕಬೇಕಾಗತ್ತೆ. ಇಮೇಲ್ ಐ ಡಿ ಕಂಪಲ್ಸರಿ ಇಲ್ಲ ಫ್ರೆಂಡ್ಸ್, ಇಮೇಲ್ ಐ ಡಿ ಆಪ್ಷನ್ ಇದೆ, ಇದ್ರೆ ಹಾಕ್ಬೋದು ಇಲ್ಲಾಂದರೆ ಪರವಾಗಿಲ್ಲ. ಇಲ್ಲಿ ನೀಡಿ ನಿಮ್ಮೊಂದು ಫೋನ್ ನಂಬರ್ನ ನೀವು ಕಂಪಲ್ಸರಿ ನೀವು ಹಾಕಬೇಕಾಗತ್ತೆ. ಫೋನ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ನಿಮ್ಮೊಂದು ಪಾಸ್ವರ್ಡ್ನ ಹಾಕಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮೊಂದು ಪಾಸ್ವರ್ಡ್ನ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆಲ್ಲ, ಕ್ಯಾಪ್ಚರ್ ಕೋಡ್ನ ಹಾಕ್ಬಿಟ್ಟು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೊಂದು ಇನ್ನೊಂದು ಒ ಟಿ ಪಿ ಬರುತ್ತೆ. ಈ ನಂಬರ್ಗೆ ಏನು ಇಲ್ಲಿ ನಂಬರ್ ಹಾಕಿರ್ತಲ್ಲ ಆ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ನಂಬರ್ ಒ ಟಿ ಪಿ ಹೋಗಿರ್ತಲ್ಲ ಆ ಒಂದು ನಂಬರ್ನ, ಆ ಒಂದು ಒ ಟಿ ಪಿನ ನೀವು ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ. ಆವಾಗ ನೀವು ನಿಮ್ಮ ಒಂದು ಲಾಗಿನ್ ಪೇಜಿಗೆ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಲಾಗಿನ್ ಪೇಜಿಗೆ ಹೋಗ್ಬಿಟ್ಟು ಇಲ್ಲಿ ನಿಮ್ಮೊಂದು ಫೋನ್ ನಂಬರು ಮತ್ತು ಇಲ್ಲಿ ನಿಮ್ಮೊಂದು ಪಾಸ್ವರ್ಡ್ನ ಹಾಕ್ಬಿಟ್ಟು ಮತ್ತು ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿಬಿಟ್ಟು ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮೊಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜ್ ಓಪನ್ ಆದಮೇಲೆ ನಿಮ್ಗೆ ಅಲ್ಲಿ ಏನೆಲ್ಲ ನಿಮಗೆ ಅಪ್ಲಿಕೇಶನ್ ಹಾಕ್ಬೇಕಂತ ನಾನು ಇವಾಗ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ಲಾಗಿನ್ ಪೇಜ್ ಓಪನ್ ಆಯಿತು. ಇವಾಗ ಲಾಗಿನ್ ಪೇಜ್ ಓಪನ್ ಆಯಿತು. ಇಲ್ಲಿ ನಿಮ್ಮೊಂದು ಸರ್ವಿಸಸ್ ಎಲ್ಲ ನೀವು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತದಲ್ಲ, ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಇದ್ರ ಮೇಲೆ ಕ್ಲಿಕ್ ಮಾಡೋ ಸಾಕು, ನಿಮಗೆ ಬೇಕಾಗುವಂಥ ಪ್ರತಿಯೊಂದು ಸರ್ವಿಸಸ್ ಇದೆಲ್ಲ ಇರುತ್ತೆ. ನಿಮಗೆ ಯಾವ್ದು ಬೇಕಾಗುತ್ತೆ ಆ ಒಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಇವಾಗ ಅಪ್ಲಿಕೇಶನ್ ಎಲ್ಲ ಇಲ್ಲಿ ಎಲ್ಲ ಸರ್ವಿಸಸ್ ಬಂದಿದೆ. ನಿಮಗೆ ಯಾವ ಡಿಪಾರ್ಟ್ಮೆಂಟಿಂದ ಯಾವ ಬೇಕಾದ ಸರ್ವಿಸ್ ಬೇಕಾದರೂ ನೀವು ಇದರಿಂದ ನೀವು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ ಏನಾದರೂ ಇದು ಹುಡುಕೋಕೆ ಕಷ್ಟ ಆದರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ನಿಮ್ಮೊಂದು ಡಿಪಾರ್ಟ್ಮೆಂಟ್ ಸರ್ವಿಸಸ್ ಯಾವುದಾದ್ರೂ ಅಪ್ಲೈ ಮಾಡ್ಬೇಕಪ್ಪ ಅಂತಂದರೆ ಅದೇನಾದರೂ ಹುಡ್ಕೋಕೆ ನಿಮ್ಗೆ ಕಷ್ಟ ಆಗಿದ್ರೆ ಇಲ್ಲಿ ನೋಡ್ಬೋದು ಸರ್ಚ್ ಅಂತಲ್ಲ, ಈ ಒಂದು ಸರ್ಚ್ ಬಾಕ್ಸಲ್ಲಿ ನಿಮ್ಗೆ ಯಾವ ಬೇಕಾಗುತ್ತೆ ಯಾವ ಒಂದು ಅಪ್ಲಿಕೇಶನ್ ನೇಮ್ ಇರುತ್ತೆ ಆ ಒಂದು ನೇಮ್ನ ನೀವು ಎಂಟ್ರ್ ಮಾಡ್ಬೇಕಾಗತ್ತೆ. ನನಗೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಲೇಬರ್ ಅಂತ ನಾನು ಟೈಪ್ ಮಾಡ್ತೀನಿ. ಲೇಬರ್ ಅಂತ ಟೈಪ್ ಮಾಡಿದ ತಕ್ಷಣ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಇರೋ ಪ್ರತಿಯೊಂದು ಅಪ್ಲಿಕೇಶನ್ ಪ್ರತಿಯೊಂದು ಸ್ಕೀಮು ಇದರಲ್ಲಿ ಓಪನ್ ಆಗುತ್ತೆ. ನಿಮಗೆ ಯಾವುದು ಅದರಲ್ಲಿ ನಿಮಗೆ ಯಾವುದು ಇದು ಆಗುತ್ತೆ ಉಪಯೋಗ ಆಗುತ್ತೆ ಆ ಒಂದು ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್.
ಈ ರೀತಿಯಾಗಿ ನೀವು ಮಾಡಬೇಕಾಗತ್ತೆ. ಮತ್ತು ಅಪ್ಲಿಕೇಶನ್ ನಿಮಗೆ ಲೇಬರ್ ಕಾರ್ಡ್ ಅಪ್ಲಿಕೇಶನ್ ನಿಮ್ಗೆ ಲೈವ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಲೈವ್ ಪ್ರೂಫ್ ನಿಮಗೆ ಯಾವ ರೀತಿ ಹಾಕಬೇಕು ಯಾವ ರೀತಿ ಇಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಇದೇ ರೀತಿ ಪ್ರತಿಯೊಂದು ವೀಡಿಯೋ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ಆಗಲಿ ಪ್ರತಿಯೊಂದು ಸ್ಕೀಮ್ ಬಗ್ಗೆ ಪ್ರತಿಯೊಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಪ್ರತಿಯೊಂದು ಮಾಹಿತಿನ ನಮ್ಮ ಒಂದು ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಧನ್ಯವಾದಗಳು.